ಭಕ್ತಿಯಿಂದ ಪರಿಸರದಲ್ಲಿ ಆಗುವಂತಹ ಶಬ್ದಗಳನ್ನು ಮನಸ್ಸು ಬುದ್ಧಿ ಸ್ವೀಕರಿಸದೇ ಇರಬಹುದು, ಆದರೆ ಕಿವಿಗೆ ಕೇಳಿಸುತ್ತಿದೆಯಲ್ಲ, ಇದನ್ನು ಕೇಳಿ ಹೇಗೆ ಸಹಿಸಿಕೊಳ್ಳಲಿ, ನಾನು ಹೇಗೆ ಸಹಿಸಿಕೊಳ್ಳಲಿ, ಯಾವ ಮಾತುಗಳು ನಮ್ಮ ಮನಸ್ಸಿಗೆ ಹಿತವನ್ನು ನೀಡುವುದಿಲ್ಲ, ಅದು ಕರ್ಮಕರ್ಕಶವಾದಂತಹ ಮಾತುಗಳು, ಹರಿತವಾದಂತಹ ಪೂರಸಿಯ ಇರಿತದಿಂದ ಆನೋವನ್ನಾದರೂ ಸಹಿಸಿಕೊಳ್ಳಬಹುದು. ಈ ದುಷ್ಟ ದುರಾತ್ಮಾಡುವಂತಹ ಒಂದೊಂದು ಶಬ್ದಗಳನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ, ಅಸಾಧ್ಯವಿಲ್ಲ. ಹಾಗೆಂದು ನಾವಿನ್ನು ಈ ಥರ ಮಾತುಗಳನ್ನು ಕೇಳುತ್ತಾ ಸುಮ್ಮನೆ ಉಳಿದೇ ಆದರೆ ನನ್ನ ಮೌನವೇ ಈತನಿಗೆ ಸಮ್ಮತಿ ಎಂಬುದಾಗಿ ಈತನಿಗೆ ಅದು ತಿಳಿದಾಗ್ತಾದರೆ ಇನ್ನೂ ಈ ಮಾತುಗಳಲ್ಲಿ ಈ ದುಷ್ಟ ಮುಂದುವರಿಸುತ್ತಾನೆ, ಅದಕ್ಕೆ ಅವಕಾಶವನ್ನು ಕೊಡಬಾರದು. ಹಾಗಾಗಿ ಈತನಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು. ಹದಿವರೆ ಹದಿ ಹದೇ ಹೆಣ್ಣಾದಂತಹ ನಾನು, ಪಟಪತಿಯಾದಂತಹ ನಾನು ಅನ್ಯ ಪುರುಷನ ಮುಖವನ್ನು ನೋಡಿ ಸಂಭಾಷಿಸಬಾರದು. ಹಾಗಾಗಿ ಈ ದುಷ್ಟನಿಗೆ ಉತ್ತರವನ್ನು ಕೊಡುವುದಕ್ಕಾಗಿ ತೃಣವೊಂದನ್ನು ಉರಿದು ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ಈ ತೃಣದ ಮೂಲಕವಾಗಿ ಈ ದುಷ್ಟನು ಆತ್ಮನಿಗೆ ಉತ್ತರವನ್ನು ಕೊಡುತ್ತೇನೆ, ಉತ್ತರವನ್ನು ಕೊಡುತ್ತೇನೆ. ಮತ್ತೆ ಯಾರು ನಮ್ಮನ್ನು ನನ್ನೇ ಕಲಿತುಕೊಳ್ಳ
ಎರಡು ನಷ್ಟವೇನೋ ಬ್ರಹ್ಮದೇವರನ್ನು ಹೋಲಿಸುವ ಸಂದರ್ಭದಲ್ಲಿ ಏಕಾಂತ ಒಲಿದು ಬಾರದೆ ಹೋದಾಗ ಅದೇ ಕೆಲಸವನ್ನು ನಾನು ಮಾಡಿ ಹೌದು ಇಲ್ಲಿ ಮತ್ತೆ ತಪಸ್ಸಿಗೆ ನಾನು ತೊಡಗಿದ್ದು ಹೌದೌದು ಹೌದೌದು ಈ ದೇವಿಯನ್ನು ಒಲಿಸುವುದರೂ ನನ್ನ ಸಿಗುವುದಿಲ್ಲ ಅಂತಂದ್ರೆ ಯಾಕೆ ಇಲ್ಲ ನೀವು ನಿಮ್ಮ ತಲೆಯನ್ನು ಕಾಡ್ಕೊಂಡ್ರೆ ಖಂಡಿತ ಅದು ಸಿಗಲಿಕ್ಕೆ ಇಲ್ಲ ಆದ್ರಿಂದ ಮರಳಿ ಯತ್ನವ ಮಾಡು ಹೌದು ತಪಸ್ಸು ಬಿಡು ಮರಳಿ ಯತ್ನವ ಮಾಡು ಹೊರಳಿ ನಿದ್ದೆಯ ಮಾಡು ಇದೀಗ ಅಷ್ಟೇ ನಾಳೆ ಮತ್ತೆ ಸಮಯಕ್ಕೆ ಬಾ ಆಗಿ